Hi friends, welcome back to my channel City Girl Village Life. So ivattu Sunday special enanta chicken saru. So nanu 1.5 kg ashtu chicken tagandidini. Idu farm koli anta antare. So chana irutte taste. Jothege palya maartidini. Pallyage matte iri adara items kol irutte. Mattege innond maat antare kedaklu anta antare. So adu maartidini. So banni yav riti nan maartini nimge torustini. Items enen ready maadikkidini hechikkidini. So, ನಾನು ಒಂದು 73 ನೀರುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಸೊಂಟಿ ಅಷ್ಟು ತಗೊಂಡಿದ್ದೀನಿ ಇದೆಲ್ಲ ಒಟ್ಟಿಗೆ ರುಬ್ಬಣ್ಣ ಆಮೇಲೆ ಜೊತೆಗೆ ನೆಕ್ಸ್ಟ್ ನಾನು ಕಾಯಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಖಸ್ಖಸೆ ಲವಂಗ ಚಕ್ಕೆ ಮತ್ತೆ ಮೆಣಸು ಇದೆಲ್ಲ ಒಟ್ಟಿಗೆ ರುಬ್ಬಬೇಕು ಸೊ ಫಸ್ಟ್ ನಾನು ಒಂದು 5 ಲೀಟರ್ದು ಕುಕ್ಕರ್ ಇಕ್ಕಿದ್ದೀನಿ ಜೊತೆಗೆ ಒಂದು 3 ಲೀಟರ್ದು ಕುಕ್ಕರ್ ಇಕ್ಕಿದ್ದೀನಿ ಸೊ ಒಂದಿಗೆ ನಾನು ಸಾರು ಮಾಡ್ತೀನಿ ಒಂದಿಗೆ ಪಲ್ಯ ಮಾಡ್ತೀನಿ ಸೊ ಬೇಗ ಆಗುತ್ತೆ ಸೊ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಸೊ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಚಿಕನ್ಗೆ ಚರ್ಬಿ ಅಂಶ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ತಿದ್ದೀನಿ ಯಾಕೆ ಚರ್ಬಿ ಆಗಿನ ಎಣ್ಣೆ ಜಾಸ್ತಿ ಬಿಡುತ್ತೆ ಅದರಿಂದ ಸ್ವಲ್ಪನೇ ಎಣ್ಣೆ ಬಳಸ್ತಿದ್ದೀನಿ ಸೊ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ನೀವು ನೋಡ್ರಿ ನಿಮಗೆ ಇಷ್ಟ ಆಗಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಒಂದು ಸ್ವಲ್ಪ ಚರ್ಬಿ ಪೀಸಿತ್ತು ಅದು ಹಾಕ್ತಿದ್ದೀನಿ ಸೊ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ನೀರುಳ್ಳಿ ಪೇಸ್ಟ್ ಮಾಡಿಕ್ಕಿದ್ದೀನಿ ಫಸ್ಟು ಪಲ್ಯಗೆ ಒಂದು ಸ್ವಲ್ಪ ಹಾಕೋಣ ಒಂದು ಸೌಟ್ ಅಷ್ಟು ಹಾಕ್ತಿದ್ದೀನಿ ಯಾಕೆ ಪಲ್ಯ ಜಾಸ್ತಿ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಒಂದು ಸೌಟು ತಗೋಣಲ್ಲ ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ ಅರ್ಧ ಸೌಟು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಗುರಾಡಬೇಕು ನೆಕ್ಸ್ಟು ಮಿಕ್ಕಿದ್ದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲ ಚಿಕನ್ಗೆ ಚಿಕನ್ ಸಾರು ಮಾಡೋಕ್ಕೆ ಹಾಕ್ತಿದ್ದೀನಿ ಸೊ ಆಲ್ಮೋಸ್ಟ್ ಆಗೈತೆ ಸೊ ನೆಕ್ಸ್ಟು ನಾನು ಪಲ್ಯ ಮಾಡೋದು ಐಟಮ್ಸ್ ಎಲ್ಲ ಮೊಟ್ಟೆ ಐತಲ್ವ ಅದೆಲ್ಲ ಹಾಕಿ ಒಂದು ಸ್ವಲ್ಪ ನೀಟಾಗಿ ಗುರಾಡ್ಸೋಣ ಚೆನ್ನಾಗಿ ಕಲಸ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಾನು ನೆಕ್ಸ್ಟು ಚಿಕನ್ನು ಹಂಗೆ ಹಾಕ್ಬಿಡ್ತಿದ್ದೀನಿ ನಾನು ಆಲ್ರೆಡಿ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿಕ್ಕಿದ್ದೆ ಸೊ ಅದು ಸಹ ಹಾಕಿ ಆ್ಯಡ್ ಮಾಡ್ತೀನಿ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಚೆನ್ನಾಗಿ ಕಲಸ್ಕೋಬೇಕು ಆವಾಗಲೇ ರುಚಿ ಬರುತ್ತೆ ಆಮೇಲೆ ಆವಾಗ ಸ್ವಲ್ಪ ನೀರಂಶ ಬಿಡುತ್ತೆ ಅದರಾಗೆ ಆವಾಗ ಚೆನ್ನಾಗಿ ಗುರಾಡಬೇಕು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚಿಟ್ಕಿ ಅರಿಶಿನ ಆಮೇಲೆ ಉಪ್ಪು ಅದ್ರ ಜೊತೆಗೇ ಹಾಕ್ಬಿಡ್ತೀನಿ ಹಾಕಿ ಗುರಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸ್ಕೋಬೇಕು ನೀರಂಶ ಒಂದು ಅರ್ಧ ಡ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೀಟಾಗಿ ಕಲಸ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಜೊತೆನೆ ಉಪ್ಪು ಸಹ ಅದ್ರ ಜೊತೆಗೆ ಆ್ಯಡ್ ಮಾಡ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಬೇಕು ಅಂತ ಆಮೇಲೆನೂ ಹಾಕ್ಬೋದು ಟೇಸ್ಟ್ ನೋಡಿ ಚೆನ್ನಾಗಿ ನೀರು ಡ್ರೈ ಆಗಬೇಕು ಪಲ್ಯದು ಆಲ್ಮೋಸ್ಟು ಸ್ವಲ್ಪ ಡ್ರೈ ಆಗ್ತೈತೆ ಅದು ಅಲ್ಲಿಗೂ ಸಹ ನಾನು ಅರಿಶಿನ ಮತ್ತು ಉಪ್ಪು ಹಾಕ್ತಿದ್ದೀನಿ ಸೊ ನೆಕ್ಸ್ಟ್ ನಾನು ಕಾಯಿ ರುಬ್ಬಿದ್ದಲ್ವ ಅದು ಸಹ ಒಂದು ಅರ್ಧ ಸೌಟಷ್ಟು ನಾನು ಹಾಕ್ತಿದ್ದೀನಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಕಲಸಿ ಆಮೇಲೆ ಕುಕ್ಕರ್ ಕೂಗಿಸ್ಬೇಕು ಎಲ್ಲ ಅರ್ಜೆಂಟ್ ಅರ್ಜೆಂಟ್ಗೆ ಹಾಕಿ ಬಾಯಿ ಮುಚ್ಚಬಾರ್ದು ಆವಾಗ ರುಚಿ ಏನಷ್ಟು ಬರೋಲ್ಲ ನೋಡಿರಿ ಇದು ಆಗೈತೆ ಸೊ ಅದ್ಮೇಲೆ ಆದಮೇಲೆ ಡ್ರೈ ಐಟಮ್ಸ್ ಹಾಕ್ತಿದ್ದೀನಿ ಧನ್ಯದ ಪುಡಿ ಖಾರದ ಪುಡಿ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಪುಡಿ ಇದೆಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ ಸೊ ಹಾಕಿ ಕಲಸೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬಾಯಿ ಮುಚ್ಚಿಕ್ಕಿ ಬಿಡೋಣ ಒಂದು 2-3 ಅಷ್ಟೇ ಇದು ಕೂಗಿಸೋದು ಬೇಗ ಬೇಯುತ್ತೆ ಇದು ಸೊ ಅದಾಗೈತೆ ಸೊ ನೆಕ್ಸ್ಟ್ ಇವಾಗ ರುಬ್ಬಿದಂಥ ಕಾಯಿಗಳಿತ್ತಲ್ವ ಅದು ಇದ್ರ ಜೊತೆಗೆ ಆಗಿಲ್ಲ ನೋಡಿರಿ ಎಷ್ಟು ನೀರು ಕಡಿಮೆ ಆಗೈತೆ ಈ ಥರ ಚೆನ್ನಾಗಿ ಡ್ರೈ ಆಗಬೇಕು ಆವಾಗ ನೆಕ್ಸ್ಟು ನಾನು ಕಾಯಿ ಹಾಕ್ತಿದ್ದೀನಿ ಸೊ ಅದು ಸಹ ನೀಟಾಗಿ ನಾವು ಕಲಸ್ಕೋಬೇಕು ಜಾಸ್ತಿ ನೀರು ಉಯ್ಯಬಾರ್ದು ಎಷ್ಟು ಬೇಕೋ ಅಷ್ಟು ನಾನು ನೀರು ಆ್ಯಡ್ ಮಾಡ್ತೀನಿ ಸೊ ನೀಟಾಗಿ ಕಲಸ್ಕೊಂಡೋಣ ನೀವು ನಮಗೆ ನಿಮ್ಮ ರೀತಿ ಯಾವ ನೀವು ಥರ ನೀವು ಯಾವ ಥರ ಮಾಡ್ತೀರಾ ಆ ಥರ ನನಗೂ ಕಮೆಂಟ್ ಮೂಲ ಹೇಳ್ರಿ ಸೊ ನಾನು ಆ ಥರ ಟ್ರೈ ಮಾಡ್ತೀನಿ ನಾನು ಹೆಂಗೆ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಸೊ ಡ್ರೈ ಐಟಮ್ ಆಗಲೇ ನಾನು
ಪಲ್ಯಗೆ ಏನು ತಗೊಂಡಿದ್ದೀನಿ ಅದೇ ಥರ ನಾನು ಇದಕ್ಕೆ ತಗೊಂತಿದ್ದೀನಿ, ಧನ್ಯದ ಪುರಿ, ಖಾರದ ಪುರಿ, ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಏನು ಹಾಕಲ್ಲ, ಅದೇ ಹಾಕೋದು ಡ್ರೈ ಐಟಮ್ಸು. ಸೊ ಇದು ಸಹ ಹಾಕ್ಕೊಂಡು ಒಂದು 5 ನಿಮಿಷ ಕಲಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೊ ಬಾಯಿ ಮುಚ್ಚಿಕ್ಕೋಣ. ಸೊ ನೋಡಿ ನನಗೆ ಈ ಥರ ಇಷ್ಟೇ ಸಾಕು ನೀರು, ಯಾಕೆ ಬೆಂದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ನೀರು ಗಟ್ಟಿ ಆಗಿಬಿಡತ್ತೆ. ಸೊ ಬಾಯಿ ಮುಚ್ಚಿ ಒಂದು 5 ರಿಂದ 6 ವಿಷಲ್ ನಾನು ಕೂಗ್ತೀನಿ. ಸೊ ಪಲ್ಯ ನೋಡಿರಿ, ಪಲ್ಯ ಆಲ್ಮೋಸ್ಟ್ ಆಗಿಬಿಟ್ಟೈತೆ. ಸೊ ನೋಡಿರಿ ಎಷ್ಟು ಚೆನ್ನಾಗೈತೆ. ಅದ್ರ ಜೊತೆ ನಾನು ಸ್ವಲ್ಪ ಕಾಯಿ ಹಾಕ್ತೀನಿ, ಮೇಲೆಂದು ಕಾಯಿ ಹಾಕಬೇಕು, ಚೆನ್ನಾಗಿ ಟೇಸ್ಟ್ ಇರುತ್ತೆ ಆವಾಗ ತಿನ್ನೋಕ್ಕೆ. ಇಷ್ಟು ಸಾಕು, ಕಾಯಿ ಹಾಕಿ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ನಾನು ಸ್ವಲ್ಪ ಗೂರಾಡಬೇಕು ಅಷ್ಟೇ. ಅದು ಆಲ್ಮೋಸ್ಟ್ ರೆಡಿ ಆಗೈತೆ. ಕುಕ್ಕರ್ ಇರೋದ್ರಿಂದ ಬೇಗ ಬೇಗ ನಮ್ಮ ಕೆಲಸಗಳೆಲ್ಲ ಆಗುತ್ತೆ, ಯಾಕೆ ಮಕ್ಕಳು ಮರಿ ಮನೆಗೆ ತಪ್ಪಲಿಗೆ ಬಾಂಡಿಗೆ ಇಕ್ಕನ ಕೆಲಸ ಆಗೋಲ್ಲ, ಟೈಮ್ ತಗೊಳುತ್ತೆ. ಸೊ ಇದು ಆಲ್ಮೋಸ್ಟ್ ಆಗೈತೆ. ಸೊ ಅಮೃತಿ ಸಾರು ಸಹ ನಂದು ಆಗಿಬಿಟ್ಟೈತೆ. ಸೊ ನಾನು ನೆಕ್ಸ್ಟು ಮುದ್ದೆ ಮಾಡ್ತಿದ್ದೀನಿ. ಮುದ್ದೆ ಮಾಡೋಕ್ಕೆ ಒಂದು ತಪ್ಪಲಿ ಇಕ್ಕಿದ್ದೀನಿ, ಅದರೊಳಗೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ತಿದ್ದೀನಿ. ಈ ಥರ ಕುದಿ ಬರಬೇಕು, ಕುದಿ ಬಂದಮೇಲೆ ನಮಗೆ ಎಷ್ಟು ಮುದ್ದೆ ಮಾಡಬೇಕು ಅಷ್ಟೇ ನಾವು ಹಸಿಟ್ಟು ಹಾಕೋದು. ನಾನು ಮಾಡಿದ್ದು 2 ಮುದ್ದೆ. ಸೊ ಅಷ್ಟೇ ನಾನು 1.5 ಅಷ್ಟೇ ಗಿಂಡ್ಲು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಯಾಕೆ ಮುದ್ದೆ ಇಲ್ಲ ಅಂತ ಊಟನೇ ಸೇರಲ್ಲ ನಮಗೆ, ಅನ್ನ ಬರೀ ಅನ್ನ ತಿನ್ನ ಆಗಲ್ಲ. ಸೊ ಮುದ್ದೆ ಇರಲೇಬೇಕು, ಯಾಕೆ ಅದರಾಗೆ ಶಕ್ತಿನೂ ಚೆನ್ನಾಗಿರತ್ತೆ, ಜಾಸ್ತಿ ಇರತ್ತೆ, ರಾಗಿ ಅಲ್ವಾ. ಸೊ ಮಕ್ಕಳಿಗೆ ಒಳ್ಳೆಯದು. ಸೊ ಈ ಥರ ಚೆನ್ನಾಗಿ ಬೆಂದೈತೆ. ಇವಾಗ ಬನ್ನಿ ತೋರಿಸ್ತೀನಿ ಯಾವ ರೀತಿ ನಾನು ಮುದ್ದೆ ಕಟ್ತೀನಿ. ಸೊ ನನ್ನ ಹತ್ರ ಮುದ್ದೆ ಕೋಲು ಕಾವುಗಳು ಆ ಥರ ಎರಡೈತೆ. ತಪ್ಪಲಿ ಇಟ್ಕೊಳೋದು, ಆಮೇಲೆ ಕೈಯಿಂದ ತಿರ್ಸೋದು. ಸೊ ಈ ಥರ ನೀಟಾಗಿ ಕಲಸ್ಕೋಬೇಕು, ಗಂಟುಗಳಿರತ್ತೆ ಅದಕ್ಕೆ ಈ ಥರ ಕಲಸ್ಕೋಬೇಕು ನೀಟಾಗಿ. ಸೊ ನೋಡಿರಿ ಈ ರೀತಿ ಮುದ್ದೆ ಅಂತಾರೆ, ಆಮೇಲೆ ರಾಗಿ ಬಾಲ್ ಅಂತ ಅಂತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಚಿಕನ್ ಸಾರು ಇಲ್ಲ, ಎಲ್ಲ ಸಾರು ಜೊತೆಯೂ ನಾವು ಊಟ ಮಾಡ್ತೀವಿ, ಬರೀ ಅನ್ನ ಇಲ್ಲ. ನಮಗೆ ಡೈಲಿ ಮುದ್ದೆ ಇರಲೇಬೇಕು ಊಟಕ್ಕೆ, ಸ್ವಲ್ಪ ಹೆಲ್ತಿಯಾಗಿರತ್ತೆ. ಸೊ ನೋಡಿರಿ ಈ ರೀತಿ ನಾನು ಮುದ್ದೆ ಕಟ್ತೀನಿ. ಇದು ಬಿಸಿ ಬಿಸಿನೇ ಕಟ್ಟಬೇಕು, ಆವಾಗಲೇ ಚೆನ್ನಾಗಿರಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ. ಅವು ಬರೀ ಹಂಗೆ ತಿನ್ನಲ್ಲ ಅಂತ ಒಂದು ಸ್ಪೂನ್ಗೆ ಹಾಕಿ ಕೊಡಬೇಕು, ಲಾಲಿಪಾಪ್ ಥರ ಮಾಡಿ ಕೊಡಬೇಕು, ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿಂತಾರೆ. ಸೊ ಈ ರೀತಿ ನಂದು ಮುದ್ದೆ ರೆಡಿ ಆಗೈತೆ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿರಿ ಈ ರೀತಿ ನಂದು ಚಿಕನ್ ಸಾರು, ಪಲ್ಯ, ಅನ್ನ, ಮುದ್ದೆ ಜೊತೆಗೆ ನೀರುಳ್ಳಿ. ನಿಮಗೆ ಇಷ್ಟ ಆಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.